ಯಲಂಕದಲ್ಲಿ ಎಷ್ಟು ಓಟಿನ ಗೆಲ್ತಾರೆ ಅಂತೀರಿ ನೀವು ಸರ್ ನಮ್ಮ ಎಂಎಲ್ಆರ್ ಒಂದು 1 ಲಕ್ಷ ಓಟಲ್ ಲೀಡಲ್ ಗೆಲ್ತೀವಿ ಸರ್ ಅಯ್ಯ ಯಲಂಕ ಕೆಂಪೇಗೌಡ ಗೆದ್ದೆ ಗೆಲ್ತಾರೆ ಸರಿ ಬಿಬಿಎಂಪಿ ಯಾಕೆ ಸೋತಿಲ್ಲ ಜೆಡ್ಪಿ ಯಾಕೆ ಸೋತಿಲ್ಲ ವಾಣಿಶ್ ವಿಶ್ವನಾಥ್ ಅವರು ಯಾಕೆ ಸೋಲ್ಸಿದ್ರಿ ರಾಜಕೀಯದಲ್ಲಿ ಸೋಲು ಗೆಲುವು ಅನ್ನೋದು ಸಹಜನೇ ಅದು ಈ ಸೋತ್ರು ಅಂತ ಲೆಕ್ಕ ಬರೋದಿಲ್ಲ ಅದು ಸೋಲು ಅಲ್ಲ ಅದು ಗೆಲುವು 1 ಲಕ್ಷಕ್ಕಿಂತ ಇನ್ನು ಹೆಚ್ಚಾಗಿ ಓಟ್ ಕೊಡಿಸ್ತೀವಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಪ್ರತಿದಿನ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ವೀಕ್ಷಕರೇ ನಮಸ್ಕಾರ ಜನಸ್ಪಂದನ ಕಾರ್ಯಕ್ರಮ ಜನೋತ್ಸವ ಅಂತ ಎರಡು ದಿನ ಆಯ್ತು ಈಗ ಜನಸ್ಪಂದನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಯಲಂಕ ಕ್ಷೇತ್ರದ ಕಾರ್ಯಕರ್ತರು ಇದ್ದಾರೆ ಯಲಂಕದಲ್ಲಿ ಎಷ್ಟು ಓಟಿನ ಗೆಲ್ತಾರೆ ಅಂತೀರಿ ನೀವು ಸರ್ ನಮ್ಮ ಎಂಎಲ್ಆರ್ ಒಂದು 1 ಲಕ್ಷ ಓಟಲ್ ಲೀಡಲ್ ಗೆಲ್ತೀವಿ ಸರ್ ಓಹೋ ಬಹಳ ಕಾನ್ಫಿಡೆನ್ಸ್ ನೀವು ಗೆಲ್ತೀವಿ ಸರ್ ನಮಗೆ ಇದೆ ಯಾಕ್ ಮಿನಿಸ್ಟರ್ ಆಕ್ ಮಾಡಿಲ್ಲ ಅವರನ್ನ ಮಿನಿಸ್ಟರ್ನ ಬಂದವರಿಗೆಲ್ಲ ಅವಕಾಶ ಕೊಟ್ಟಿದ್ದೀವಿ ನಾವೇ ಆಗ್ತಾ ಇರಬೇಕು ಅಂದ್ರೆ ಆಗಬೇಕಾ ಅಯ್ಯ ಯಲಂಕ ಕೆಂಪೇಗೌಡ ಅವರು ಗೆದ್ದೆ ಗೆಲ್ತಾರೆ ಸರಿ ಹೌದಾ ಅಯ್ಯ ಕೆಂಪೇಗೌಡ ಹೇಳ್ತಿರಪ್ಪ ಅವರ ವೈಫ್ ಜೆಡ್ಪಿ ಸೋತ್ರು ಇದು ಬಿಬಿಎಂಪಿ ಸೋತ್ರು ಯಾಕೆ ಎಲ್ಲಿ ಸೋತಿದ್ದಾರೆ ಬಿಬಿಎಂಪಿ ಯಾಕೆ ಸೋತಿಲ್ಲ ಜೆಡ್ಪಿ ಯಾಕೆ ಸೋತಿಲ್ಲ ವಾಣಿಶ್ ವಿಶ್ವನಾಥ್ ಅವರು ಯಾಕೆ ಸೋಲ್ಸಿದ್ರಿ ಒಂದೇ ಕಡೆಯಿಂದ ಆಗಲ್ಲ ಎಲ್ಲ ಕಡೆನೂ ಆಗುತ್ತೆ ಆದ್ರೆ ಒಂದು ಎಲ್ಲ ಒಂದು ಎರಡು ಹೋದ್ರೆ ಆಗಲ್ಲ ನಮ್ಮ ಸರ್ನ ನಾವು ಗೆಲ್ಲಿಸ್ಕೊಂಡಿದ್ದಾನೆ ಇನ್ನೇನಾಗಬೇಕು ಮೇಡಂ ಕತ್ತಂಗಿರ್ಲಿ ಅಂತ ನೀವು ಹೇಳ್ತೀರಿ ರಾಜಕೀಯದಲ್ಲಿ ಸೋಲು ಗೆಲುವು ಅನ್ನೋದು ಸಹಜನೇ ಅದು ಈ ಸೋತ್ರು ಅಂತ ಲೆಕ್ಕ ಬರೋದಿಲ್ಲ ಅದು ಸೋಲು ಅಲ್ಲ ಅದು ಗೆಲುವು ಬರುವಂತ ಚುನಾವಣೆಯಲ್ಲಿ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಇಡೀ ರಾಜ್ಯದಲ್ಲಿ ಯಾರು ಸಹ ತೆಗೆದಿರುವಂತಹ ಅಷ್ಟು ಮತಗಳನ್ನ ಲೀಡ್ ಅಲ್ಲಿ ತೆಗೆದು ಗೆಲ್ತಾರೆ ನೀವೇನ್ ಹೇಳ್ತೀಯ ಬ್ರದರ್ ಏನ್ ಹೇಳೋದು ಬಿಟ್ ಕೊಡ್ತೀಯ ವಿಶ್ವನಾಥ್ ಅವರಿಗೆ 1 ಲಕ್ಷದ ಮೇಲೇನೆ 1 ಲಕ್ಷಕ್ಕಿಂತ ಇನ್ನು ಹೆಚ್ಚಾಗಿ ಓಟ್ ಕೊಡಿಸ್ತೀವಿ ಓಟ್ ಅಲ್ಲ ಲೀಡ್ ಬಿಜೆಪಿ ಗೆಲ್ತಾರೆ ರಾಜ್ಯದಲ್ಲಿ ಸರ್ ಬರುತ್ತೆ ಸರ್ ಬರುತ್ತೆ 230 ಸಾರಿ 130 ಮೇಲೆ ಬರುತ್ತೆ ವೀಕ್ಷಕರೇ ಇದು ಬಿಜೆಪಿ ಕಾರ್ಯಕರ್ತರೇ ಮಾತಾಡ್ತಾ ಇದೀನಿ ಹಾಗಾಗಿ ಅವ್ರ ಪರವಾಗಿ ಅವ್ರು ಹೇಳ್ಕೊತಾರೆ ಇವರು ಹೇಳಿದ್ರು ವಿಶ್ವನಾಥ್ ಗ್ಯಾರಂಟಿ ಬಿನ್ ಅಂತ ಹಾಗಾಗಿ ಅವ್ರು ಶ್ರೀಮತಿ ಅವ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೆ ಅಷ್ಟೇ ಇನ್ಯಾವ ಯಲಂಕ ಕ್ಷೇತ್ರ ಬರಸ ಜಿದ್ದಾಜಿದ್ದಿ ಅಂತ ಏನು ಲೆಕ್ಕಾಚಾರ ಇಲ್ಲ ಬೆಂಗಳೂರು 28 ಅದು ಕೂಡ ಒಂದು ಬಿಜೆಪಿ ಅವರು ಗೆದ್ದೇ ಗೆಲ್ತೀವಿ ಅಂತ ಹೇಳುವಂಥ ಕ್ಷೇತ್ರ ಯಲಂಕ ವಿಶ್ವನಾಥ್ ಆದರೆ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ಅವ್ರ ಕ್ಯಾಂಡಿಡೇಟ್ ಮೇಲೂ ಸಹ ಒಂದಷ್ಟು ಲೆಕ್ಕಾಚಾರ ಆಚೆ ಈಚೆ ಇಕ್ವೇಷನ್ ಚೇಂಜ್ ಆಗ್ಬೋದು ಲೀಡ್ ಬಹಳ ಕಾನ್ಫಿಡೆನ್ಸ್ ಬಿಜೆಪಿ ಕಾರ್ಯಕರ್ತರಿಗೆ ಯಲಂಕ ಕಾರ್ಯಕರ್ತರಿಗೆ ಹಂಗಿದ್ದಾರೆ ಹಾಗಾಗಿ ಒಂದು ವಿಷಯ ನಾನು ಹೇಳಲೆ ಯಲಂಕ ವಿಶ್ವನಾಥ್ ಅವರು 3 ಸಾರಿ ಗೆದ್ದಿರ್ಬೋದೇನೋ ಅವ್ರ ಪತ್ನಿ ವಾಣಿಶಿ ವಿಶ್ವನಾಥ್ 2 ಸಾರಿ ಸೋತವ್ರೆ ಅಂತ ಹಾಗಾಗಿ ರಾಜಕೀಯ ಏನ್ ಬೇಕಾದ್ರೆ ಆಗ್ಬೋದು ಏನು ನಿಮ್ ಪ್ರಕಾರ ಯಲಂಕ ಯಾರು ಗೆಲ್ತಾರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಸ್ ಸೀಟ್ ಗೆಲ್ಲುತ್ತೆ ಕಾಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರದ ಮನೆ